नमस्कार नहीं नोड़ता न्यूज 18 30 निमिष 30 सुद्दी विशेष बुलेटिन गे स्वागत नानु चेतन होगार इवत्तु बेळगिंद आगिरुवंत प्रमुख विद्यमानगळ 30 सुद्दिगळन्न ओंदोंदागि नोड़ता होगोण। हुलि पेंडेंट धरिसिद्द हिन्नेले वर्तूरु संतोष बंधनवागित्तु। प्रकरण संबंध वर्तूरु संतोष गे षरत्तुबद्ध जामीनु सिक्किदे। 4000 अथवा ओब्बर श्यूरिटी मेरेगे एरडने एसीजेएम कोर्ट निंद जामीनु मंजूरागिदे। न्यायमूर्ति नागेंद्र अवरु जामीनन्न आदेश होरडिसिद्दारे। ನಮ್ಮ ಹುಡುಗನಿಗೆ ಜಾಮೀನು ಸಿಕ್ಕಿರೋದು ಖುಷಿಯಾಗಿದೆ ಅಂತ ವರ್ತೂರು ಸಂತೋಷ್ ಅವರ ದೊಡ್ಡಪ್ಪ ರಮೇಶ್ ನ್ಯೂಸ್ 18 ಗೆ ಹೇಳಿಕೆ ಕೊಟ್ಟಿದ್ದಾರೆ। ಹುಲಿ ಉಗುರು ಪೆಂಡೆಂಟ್ ವಿಚಾರದಲ್ಲಿ ಬೇರೆಯವರಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯ ಆಗಿದೆ। ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬೇಕಾಗಿತ್ತು, ಆದರೆ ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ಬಂಧಿಸಿದ್ರು। ಕರೆದ್ರೆ ಮತ್ತೆ ಸಂತೋಷ್ ಬಿಗ್ ಬಾಸ್ ಗೆ ಹೋಗಬೇಕು ಅಂತ ಹೇಳಿದ್ದಾರೆ। ಇತ್ತ ಸಂತೋಷ್ ಗೆ ಜಾಮೀನು ಸಿಕ್ತಾ ಇದ್ದಂತೆ ಜೈಲು ಬಳಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಕಾರ್ ಕೂಡ ಬಂದಿದೆ। ಇವತ್ತೇ ಸಂತೋಷ್ ಮತ್ತೆ ಬಿಗ್ ಬಾಸ್ ಗೆ ಹೋಗ್ತಾರಾ ಅನ್ನೋ ಕುತೂಹಲ ಕೂಡ ಮೂಡಿಸಿದೆ। न्यायालय नमगे इदु कोट्टिदे, नमगे ओंतर खुशी आयितु। न्याय यारु बिट्कोडल्ल अंत आदरे अवरु माडिद अक्रम अदन्न इवाग न्यायालय तीर्पु कोट्टिदे, ओळ्ळे तीर्पु कोट्टिदे। सर नोटिस कोट्टु अनंतर अरेस्ट माडबेकागित्तु। अवरु एनिल्ल एकैकवागि बिग् बॉस इदरल्ली करकोंडु होगिद्दारे, बट एनु अंत नमगू तिळिसिल्ल, बट अल्लि बिग् बॉस अल्लू तिळिसिल्ल, तप्पु माडिद्दारे। नमगे ईग एल्लार्गू कानून प्रकार आदमेले ओंदे अल्वा, अवर्गू ओंदु न्याय नमगू ओंदु न्याय माडि ಹುಲಿ ಉಗುರು ಕೇಸ್ನಲ್ಲಿ ಸಂತೋಷ್ ಬಂಧನ ಪ್ರಕರಣ ಸಂಬಂಧ ಸಂತೋಷ್ ಸ್ನೇಹಿತರು ನಾಪತ್ತೆಯಾಗಿದ್ದಾರೆ। ಪ್ರಕರಣ ಸಂಬಂಧ ಸಂತೋಷ್ ಸ್ನೇಹಿತ ಮತ್ತು ಪೆಂಡೆಂಟ್ ಮಾಡ್ಕೊಟ್ಟಿದ್ದಂತ ವ್ಯಕ್ತಿ ಅರಣ್ಯ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಆದರೆ ಇಬ್ಬರು ನಾಪತ್ತೆಯಾಗಿದ್ದಾರೆ। ಇಬ್ಬರ ಪತ್ತೆಗೆ ಸಿಐಡಿಯ ಫಾರೆಸ್ಟ್ ಸೆಲ್ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ। ಚಿಕ್ಕಮಗಳೂರಿನಲ್ಲಿ ಅರಣ್ಯ ಅಧಿಕಾರಿಗೆ ಹುಲಿ ಉಗುರು ಕಂಟಕ ಎದುರಾಗಿದೆ। ಕೊಪ್ಪ ಡಿಎಫ್ಒ ದಿನೇಶ್ ಅವರು ಡಿಆರ್ಎಫ್ಒ ದರ್ಶನ್ ಅನ್ನು ಅಮಾನತು ಮಾಡಿದ್ರು। ಇದರ ಬೆನ್ನಲ್ಲೇ ಬಾಳೆಹೊನ್ನೂರು ಎಸಿಎಫ್ ಚೇತನ್ ಗಸ್ತಿ ನೇತೃತ್ವದಲ್ಲಿ ಡಿಆರ್ಎಫ್ಒ ದರ್ಶನ್ ಅನ್ನು ಅಧಿಕಾರಿಗಳು ಎನ್ಆರ್ಪುರದಲ್ಲಿ ಬಂಧಿಸಿದ್ದಾರೆ। ಇನ್ನು ಡಿಆರ್ಎಫ್ಒ ದರ್ಶನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸುಪ್ರೀತ್ ಅಬ್ದುಲ್ ಎಂಬುವರು ದೂರನ್ನು ನೀಡಿದ್ರು। ಅರಣ್ಯಾಧಿಕಾರಿ ವಿರುದ್ಧವೇ ಹುಲಿ ಉಗುರು ಪೆಂಡೆಂಟ್ ಧರಿಸಿದ ಆರೋಪವಿದೆ। ಬೆಂಗಳೂರಿನ ಆರ್ಎಫ್ಒ ಮುನಿರಾಜು ವಿರುದ್ಧ ಅರಣ್ಯ ಇಲಾಖೆಗೆ ದೂರು ಕೊಡಲಾಗಿದೆ। ಮುನಿರಾಜು ಹುಲಿ ಉಗುರಿನ ಪೆಂಡೆಂಟ್ ಧರಿಸಿರುವಂತ ಫೋಟೋ ವೈರಲ್ ಆಗಿದ್ದು, ಈ ಹಿನ್ನೆಲೆ ವನ್ಯಜೀವಿ ಸ್ವಯಂ ಸೇವಕ ಬಾಬು ಎಂಬುವರು ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗೆ ದೂರನ್ನು ಕೊಟ್ಟಿದ್ದಾರೆ। ಇಮೇಲ್ ಮುಖಾಂತರ ದೂರನ್ನು ರವಾನಿಸಿದ್ದು, ಮುನಿರಾಜು ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ। ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಲಕ್ಷ್ಮಣ ಸವದಿ ಪುತ್ರ ಸುಮಿತ್ ಹುಲಿ ಉಗುರು ಪೆಂಡೆಂಟ್ ಧರಿಸಿದ ಫೋಟೋ ವೈರಲ್ ಆಗಿದೆ। ಈ ಬಗ್ಗೆ ಸುಮಿತ್ ಅವರ ಚಿಕ್ಕ ಅಣ್ಣ ಆದಂತ ಚಿದಾನಂದ್ ಸವದಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ। ನನ್ನ ಸಹೋದರನ ಬಳಿ ಇರೋದು ಪ್ಲಾಸ್ಟಿಕ್ ಉಗುರು, ಮದುವೆ ಸಮಾರಂಭದಲ್ಲಿ ಅವನ ಗೆಳೆಯರು ಉಡುಗೊರೆಯಾಗಿ ಕೊಟ್ಟಿದ್ರು। ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪ್ಲಾಸ್ಟಿಕ್ ಉಗುರನ್ನು ಹಸ್ತಾಂತರಿಸುತ್ತೇವೆ ಅಂತ ಹೇಳಿದ್ದಾರೆ। ಅಲ್ಲದೆ ಯಾವುದೇ ರೀತಿಯ ತನಿಖೆಗೆ ನಾವು ಸಹಕರಿಸುತ್ತೇವೆ ಅಂತ ಕೂಡ ಚಿದಾನಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ದರ್ಶಿದಾರ ಆರೋಪ ಕೇಳಿ ಬಂದಿರತಕ್ಕಂತ ಬಹುಶಃ ಅವನ ಮದುವೆ ಸಮಾರಂಭದಲ್ಲಿ ಅವನ ಯಾರೋ ಸ್ನೇಹಿತರು ಕೊಟ್ಟಿರ್ತಕ್ಕಂಥದ್ದು, ಅದನ್ನ ನಾನು ಕೂಡ ನೋಡಿದ್ದೀನಿ। ಆ ಪೆಂಡೆಂಟ್ ಇರ್ತಕ್ಕಂಥದ್ದು ಒರಿಜಿನಲ್ ಅಲ್ಲ, ಆ ಪೆಂಡೆಂಟ್ನಲ್ಲಿ ಇರ್ತಕ್ಕಂಥ ಉಗುರುಗಳು ಪ್ಲಾಸ್ಟಿಕ್ ಉಗುರುಗಳನ್ನು ಇವತ್ತು ಅವ್ರು ಹಾಕಿ ಅವನ ಮದುವೆ ಸಮಾರಂಭದಲ್ಲಿ ತನಿಖೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಆ ಉಗುರುಗಳನ್ನ ಇವತ್ತು ಅರಣ್ಯ ಅಧಿಕಾರಿಗಳನ್ನು ಹಸ್ತಾಂತರ ಮಾಡಿ ಅದನ್ನ ಲ್ಯಾಬ್ ಕಳಿಸಿ ಟೆಸ್ಟಿಂಗ್ ಮಾಡ್ತೀವಿ। ಯಾವುದೇ ತರಹದ ಚೈನ್ ಇರ್ತಕ್ಕಂಥದ್ದು ಗೋಲ್ಡ್, ಬಟ್ ಪೆಂಡೆಂಟ್ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್, ಯಾವುದೇ ತರಹದ ಎನ್ಕ್ವೈರಿ ಆದರೂ ಕೂಡ ನಾವು ಸಹಕರಿಸ್ತೇವೆ। ಇಂಥ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ। ಹುಲಿ ಉಗುರು ದರ್ಶಿದಾರ ಅಂತೇಳಿ ಒಂದು ಆರೋಪ ಕೇಳಿ ಬಂದಿರತಕ್ಕಂಥ ಬಹುಶಃ ಅವನ ಮದುವೆ ಸಮಾರಂಭದಲ್ಲಿ ಅವನ ಯಾರೋ ಸ್ನೇಹಿತರು ಕೊಟ್ಟಿರ್ತಕ್ಕಂಥದ್ದು, ಅದನ್ನು ನಾನು ಕೂಡ ನೋಡಿದ್ದೀನಿ। ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹುಲಿ ಉಗ್ರಿನ ಪೆಂಡೆಂಟ್ ಧರಿಸಿದ ಫೋಟೋ ವೈರಲ್ ಆಗಿದೆ। ಈ ಹಿನ್ನೆಲೆ ಬೆಳಗಾವಿಯಲ್ಲಿರುವಂತಹ ಕುವೆಂಪು ನಗರದಲ್ಲಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ। ಡಿಎಫ್ಒ ಶಂಕರ್ ಕಲ್ಲೋಳಿಕರ್ ಮತ್ತು ಸಿಎಫ್ ಎಸಿಎಫ್ ಸುರೇಶ್ ತೇಲಿ ಭೇಟಿಯನ್ನು ಕೊಟ್ಟಿದ್ದಾರೆ। ಈ ವೇಳೆ ಪ್ರಕರಣದ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಅಂತ ಕೂಡ ಸಚಿವೆ ಹೇಳಿಕೆ ಕೊಟ್ಟಿದ್ದಾರೆ। ಇದು ಪ್ಲಾಸ್ಟಿಕ್ ಹುಲಿ ಉಗುರಿನ ಪೆಂಡೆಂಟ್, ನಿಜವಾದ ಹುಲಿ ಉಗುರಲ್ಲ, ಮದುವೆ ಸಂದರ್ಭದಲ್ಲಿ ಸಂಬಂಧಿಕರು ಗಿಫ್ಟ್ ಕೊಟ್ಟಿದಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ।
ರಿಪೋರ್ಟ್ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನ ಎಫ್ಎಸ್ಎಲ್ ಗೆ ನಾವು ಕಳಿಸ್ತೀವಿ. ಆ ಎಫ್ಎಸ್ಎಲ್ ನಿಂದ ರಿಪೋರ್ಟ್ ಬಂದ ನಂತರ ಅದು ಒರಿಜಿನಲ್ ಅಥವಾ ಫೇಕ್ ಅನ್ನೋದನ್ನ ಗೊತ್ತಾಗುತ್ತೆ. ಆಮೇಲೆ ನಾವು ನಿಮಗೆ ಡಿಸ್ಕ್ಲೋಸ್ ಮಾಡ್ತೀವಿ. ಸ್ವಯಂ ಪ್ರೇರಿತ ಮಾಧ್ಯಮದಲ್ಲಿ ಬಂದಂಗೆ ನಿನ್ನಿಂದ ಮಾಧ್ಯಮದಲ್ಲಿ ಬರ್ತಾ ಇತ್ತು ಅದನ್ನ ನೋಡಿಕೊಂಡು ನಾವು ಇವತ್ತು ರೈಡ್ ಮಾಡ್ತೀವಿ. ಏನಾಗಿದೆ ಅಂದ್ರೆ ಅದು ವೇಟ್ ಎಷ್ಟು ಇದೆ ಮತ್ತು ಲೆಂತ್ ಎಷ್ಟು ಇದೆ ಮತ್ತು ವೇಟ್ ಎಷ್ಟು ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅದು ಮತ್ತು ಟ್ಯಾಲಿ ಮಾಡ್ತೀವಿ. ಆ ನಂತರ ಇದು ಅವರು ಬಂಗಾರದ ಏನಿದೆ ಅದನ್ನು ರಿಮೂವ್ ಮಾಡಿದ ನಂತರ ಒರಿಜಿನಲ್ ನಮಗೇನು ಅದು ಉಗುರು ಅಂತ ಏನು ಹೇಳ್ತಿದ್ದೀವಿ ಅದನ್ನು ತೊಗೊಂಡೋಗಿ ನಾವು ಎಫ್ಎಸ್ಎಲ್ ಕಳ್ಸುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಇಲ್ಲ ಇದು ಒಂದು ಮಾತ್ರ ನಮಗೆ ಏನು ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ ನೀನೆ ಅದು ಒಂದು ಮಾತ್ರ ಮೃಣಾಲ್ ಅವರ ತೊಳೆಯಲ್ಲಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಮಾತ್ರ ನಾವು ಮಾಡ್ತೀವಿ. ಏನು ಕೇಳ್ತಾರೋ ಅದನ್ನು ತೋರಿಸ್ತೀನಂತೆ. ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ದದು ಮದುವೆ ಟೈಮ್ನಲ್ಲಿ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಂಥದ್ದು. ಸೊ ಅದಕ್ಕಿಂತ ಮುಂಚೆನೂ ಒಂದು ಅವನ ಹತ್ರ ಇತ್ತು. ಅದು ಕೂಡ ಮುಂಚೆ ಚಿಕ್ಕವರಿದ್ದಾಗ ಖಾನಾಪುರದಲ್ಲಿ ತಮಗೆಲ್ಲ ಗೊತ್ತಿದೆಯಲ್ಲ. ಸೊ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ದು ಮಾಡಿಸ್ಕೊಂಡಿದ್ದ ಅವನು. ಸೊ ಇಷ್ಟೇ ಇದನ್ನು ಬಿಟ್ಟು ನೋಡಿ, ಒರಿಜಿನಲ್ ಇದ್ದರೆ ಅದನ್ನು ಅವ್ರು ಚೆಕ್ ಮಾಡ್ತಾರೆ. ನೋಡಿ, ಅಸಲಿ ಸಿಗೋದನ್ನೇ ಇಲ್ಲ, ಅಸಲಿ ಸಿಗೋದನ್ನೇ ಇಲ್ಲ ಅಂದಾಗ ಈಗ ಪೆಂಡೆಂಟ್ ನಕಲಿನೋ ಅಸಲಿ ಅನ್ನೋದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದಾರೆ. ಅವ್ರು ಕುಲಂಕುಷವಾಗಿ ಅದನ್ನು ನೋಡಿ ಅವ್ರು ತಮಗೆ ಹೇಳ್ತಾರೆ. ಅವರು ಏನು ಕೇಳ್ತಾರೋ ಅದನ್ನು. ಇನ್ನು ಸಚಿವೆ ಹೆಬ್ಬಾಳ್ಕರ್ ಅಳಿಯನ ಕೊರಳಲ್ಲಿಯೂ ಕೂಡ ಹುಲಿ ಉಗುರು ಪೆಂಡೆಂಟ್ ಪತ್ತೆಯಾಗಿದೆ. ಹುಬ್ಬಳ್ಳಿಯ ಕಾಂಗ್ರೆಸ್ ಯುವ ಮುಖಂಡ ರಜತ್ ಉಳ್ಳಾಗಡ್ಡಿ ಕೊರಳಲ್ಲೂ ಕೂಡ ಹುಲಿ ಉಗುರು ಲಾಕೆಟ್ ಧರಿಸಿದ ಫೋಟೋಗಳು ವೈರಲ್ ಆಗಿದ್ದು ಭಾರೀ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ನ್ಯೂಸ್ ಏಟಿನ್ಗೆ ಮಾತನಾಡಿದ್ದಾರೆ ರಜತ್ ಉಳ್ಳಾಗಡ್ಡಿ. ನಾನು ಹಾಕಿದ್ದು ಪೆಂಡೆಂಟ್ ಹುಲಿ ಉಗುರಿನದ್ದು ಅಲ್ಲ, ಆ ಮಾದರಿಯದ್ದು ಅಷ್ಟೇ. ಮದುವೆ ಸಮಾರಂಭದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ನವರು ಹಾಕಿದ್ದು, ಅದು ನನ್ನ ಸ್ವಂತದ್ದು ಕೂಡ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಮದುವೆ ಕಾಲದಲ್ಲಿ ಫೋಟೋಶೂಟ್ ಮಾಡೋಕ್ಕೋಸ್ಕರ ಒಂದು ಫೋಟೋಗ್ರಾಫಿ ಏಜೆನ್ಸಿನ ನಾವು ಹೈಯರ್ ಮಾಡಿದ್ವಿ. ಅವರು ಅದೇನೋ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡೋಕ್ಕೋಗಿ ಒಂದು ಸಿಂಥೆಟಿಕ್ನ ಒಂದು ಹುಲಿ ಉಗುರನ್ನ ಕೊಟ್ಟಿದ್ದರು. ಅದನ್ನು ಅವತ್ತಿನ ಕಾಲಕ್ಕೆ ಧರಿಸಿದ್ವಿ. ಅದು ಎಲ್ಲಿಂದ ವೈರಲ್ ಆಯಿತು ಏನೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಉಗುರು ಏನು ಅವತ್ತು ನಾವು ಹಾಕ್ಕೊಂಡಿದ್ವಿ ಅದು ಇವತ್ತು ನನ್ನ ಹತ್ರ ಇದೆ. ಅದನ್ನ ಏನನ್ನು ಅವಶ್ಯಕತೆ ಬಿದ್ದರೆ ಅರಣ್ಯ ಅಧಿಕಾರಿಗಳು ನನಗೇನಾದರೂ ಕೇಳಿದ್ರೆ ಅದನ್ನು ನಾನು ಅವ್ರ ತನಿಖೆಗೆ ಸಹಕಾರ ಮಾಡಿ ಅವ್ರ ತನಿಖೆ. ಸದ್ಯ ಹುಲಿ ಉಗುರು ಕೇಸ್ ಭಾರೀ ಸದ್ದು ಮಾಡ್ತಾ ಇದೆ. ನಟರಿಗೆ ಸಹ ಕಂಟಕ ಎದುರಾಗಿದೆ. ಆದರೆ ಎಫ್ಎಸ್ಎಲ್ ವರದಿಗೂ ಮೊದಲೇ ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ದರ್ಶನ್ ನಿಖಿಲ್ ಬಳಿ ಹುಲಿ ಉಗುರು ಇಲ್ವಂತೆ, ಅದು ನಕಲಿ ಅಂತ ಕಾಣ್ತಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ವಿಚಾರಣೆ ಟೈಮ್ ಫಿಕ್ಸ್ ಮಾಡದೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ನಟ ಜಗ್ಗೇಶ್ ಪೆಂಡೆಂಟ್ ಲ್ಯಾಬ್ಗೆ ಕಳಿಸಿರುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಆದರೆ ವಿಚಾರಣೆ ಮಾಡಿ ಹೇಳಿಕೆ ಪಡೆಯುವ ಮುನ್ನವೇ ಅಧಿಕಾರಿಗಳು ಕ್ಲೀನ್ ಚೀಟ್ ನೀಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಪರಿಶೀಲನೆ ಮಾಡುವಾಗ ಈಗ ಸಂತೋಷ್ ಕೇಸಲ್ಲಿ ಒಂದು ಫ್ರೆಶ್ ಉಗುರು ಇತ್ತು, ತುಂಬ ಹಳೆಯದು ಅಲ್ಲ ಅದು. ಬಟ್ ಜಗ್ಗೇಶ್ ಕೇಸಲ್ಲಿ ಏನು ಸಿಕ್ಕಿದೆ ಅದು ತುಂಬ ಹಳೆಯದು ಇದೆ. ಫಿಸಿಕಲ್ ಆಗಿ ನಾವು ನೋಡೋದಲ್ಲ, ಫಿಸಿಕಲ್ ಆಗಿ ನೋಡುವಾಗ ಪ್ರತಿಯೊಂದು ಕೇಲ್ ಡಿಫರೆನ್ಸ್ ಇರುತ್ತೆ. ಒಂದು ಕೊಳತೆ ಆಗಿದ್ರೆ ಇನ್ನು ಹುಲಿ ಉಗುರು ಕ್ಷಣಕ್ಷಣಕ್ಕೂ ನಟರು ಸೇರಿದಂತೆ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಕಂಟಕವಾಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ಅಮೂಲ್ಯ ಅವರ ಪತಿ ಜಗದೀಶ್ ಹಾಗೂ ಇಬ್ಬರು ಮಕ್ಕಳ ಕೊರಳಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹುಲಿ ಉಗುರು ಪೆಂಡೆಂಟ್ ಧರಿಸಿ ವಿಶ್ವಾಸ್ ಜ್ಯುವೆಲರಿ ಮಾಲೀಕ ಜಾಹೀರಾತಿಗೆ ಪೋಸನ್ನು ಕೊಟ್ಟಿದ್ರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಹೀರಾತು ನೀಡಿದಂಥ ಫಲಕಗಳು ತುಮಕೂರು ನಗರದಲ್ಲಿ ರಾರಾಜಿಸ್ತಾ ಇದ್ರು ಕೂಡ ಅರಣ್ಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ವಿಶ್ವಾಸ್ ಜ್ಯುವೆಲರಿ ಮಾಲೀಕ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿರೋ ಫೋಟೋ ಫ್ಲೆಕ್ಸ್ನಲ್ಲಿದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಹುಲಿ ಉಗುರು ಸಂಬಂಧ ಕ್ರಮಕ್ಕೆ ರಾಜಕೀಯದ ಗುದ್ದಾಟ ಜೋರಾಗಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದ್ದಾರೆ. ಇನ್ನು ಬಿಜೆಪಿ ಶಾಸಕರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ, ಯಾವ ಧರ್ಮಕ್ಕೆ ಸೇರಿದ್ರೂ ಕೂಡ ಒಂದೇ, ಯಾರೇ ಆದರೂ ಕೂಡ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ಇರಲಿ, ಈಗ ಕಾನೂನು ಯಾರಿಗೂ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಮಾಡಿದ್ದಾರೆ. ಈ ಭಾರತದಲ್ಲಿ ಇಂಡಿಯಾನಲ್ಲಿ ಕಾನೂನು ಎಲ್ಲರಿಗೂ ಒಂದೇ, ಆ ಕಾನೂನು ಎಲ್ಲರೂ ಪಾಲಿಸ್. ನೀವು ಯಾವುದೇ ಧರ್ಮಕ್ಕೆ ಸೇರಿ, ಯಾವುದೇ ಜಾತಿಗೆ ಸೇರಿ, ಯಾವುದೇ ಬಣ್ಣಕ್ಕೆ ಸೇರಿ, ನಿಮಗೆಲ್ಲ ಕಾನೂನು ಒಂದೇ. ಅವರಿಲ್ಲ ನಾಳೆ ಅವರಿಲ್ಲೋ ಪ್ರಾಣಿಗಳದ್ದು ವಸ್ತುಗಳನ್ನ ಇಟ್ಕೊಂಡಿದ್ದರೆ ಅವ್ರಿಗೂ ಅದೇ ಅಪ್ಲೈ ಆಗುತ್ತೆ. ಅವರು ಕೂಡ ವಾಪಸ್ ಕೊಡಬೇಕು, ಸರೆಂಡರ್ ಮಾಡಬೇಕು. ಈಗಾಗಲೇ ಸಚಿವರು ಹೇಳಿದ್ದಾರೆ, ಸಮಯ ಕೊಟ್ಟಿದ್ದಾರೆ.
ಅಷ್ಟರೊಳಗಡೆ ಎಲ್ಲ ಸರೆಂಡರ್ ಮಾಡಿದ್ರೆ ಒಳ್ಳೆಯದು, ಇಲ್ಲದೆ ಇದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ. ಬಿಜೆಪಿ ನಾಯಕರು ಹೇಳ್ತಾರಂತದ್ದು ದರ್ಗಾಗಳಲ್ಲಿ ನವಿಲುಗಳು ಇದ್ದಾವೆ, ಎಲ್ಲೇ ಇರಲಿ ಎಲ್ಲಿದ್ರೂ ಕೂಡ ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ತರ್ತೇವೆ. ಈಗಾಗಲೇ ಅದನ್ನು ಸಚಿವರು ಕ್ಲಾರಿಫೈ ಮಾಡಿದ್ದಾರೆ. ಹುಲಿ ಉಗುರಿನ ವಿಚಾರದಲ್ಲಿ ಹಿಂದೂಗಳನ್ನು ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನವಿಲುಗರಿ ಬಳಸುವಂತಹ ಮೌಲಿಗಳ ಮೇಲೂ ಕೂಡ ಕ್ರಮವಾಗಬೇಕು ಅಂತ ಅರವಿಂದ್ ಬೆಲ್ಲದ ಹೇಳಿರೋದು ಸತ್ಯವನ್ನಿಸ್ತಾ ಇದೆ ಅಂತ ಕೊಪ್ಪಳದಲ್ಲಿ ಸಂಸದ ಸಂಗಣ್ಣ ಕರಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಆ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಕಾನೂನು ಅಂದರೆ ಎಲ್ರಿಗೂ ಒಂದೇ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋದು ಸರಿಯಾದ ಕ್ರಮವಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿದ್ದು, ನವಿಲುಗರಿಗಳು ಮಸೂದಿಯಲ್ಲಾದರೂ ಇರಲಿ, ಗುಡಿಗಳಲ್ಲಾದರೂ ಇರಲಿ, ಮೊದಲು ವಶಪಡಿಸಿಕೊಳ್ಳಲಿ ಅಂತ ಒತ್ತಾಯ ಮಾಡಿದ್ದಾರೆ. ಅವ್ರದ್ದು ಈಗ ಅವರು ಒಂದು ಕಡೆ ಹೇಳಿರ್ತಕ್ಕಂಥದ್ದು ಸತ್ಯ ಅನ್ನಿಸ್ತದೆ, ಬಟ್ ಅದನ್ನು ಸರ್ಕಾರ ಅದನ್ನ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಷ್ಟೆ. ಅದು ಸರಿ ತಪ್ಪು, ಅದು ಆ ಥರ ಮಾಡಬಾರ್ದು. ಈಗ ಒಂದು ಕಾನೂನು ಅಂದರೆ ಏನು, ಅದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಎಲ್ಲರೂ ಕೂಡ ಅದಕ್ಕೆ ಅರ್ಹ ಆಗ್ತಾರೆ, ಶಿಕ್ಷೆಗೆ ಒಳಪಡ್ತಕ್ಕಂಥದ್ದು ಆಗ್ತದೆ. ಅದು ಒಬ್ಬರನ್ನ ಅರೆಸ್ಟ್ ಮಾಡ್ತೀವಿ, ಒಬ್ಬರನ್ನ ಕೈ ಬಿಡ್ತೀವಿ ಅನ್ನೋದು ಇದು ಸರ್ಕಾರದ ನಡವಳಿಕೆ. ಇದು ಒಂದೇನೆಂದರೆ ಸರಿಯಾದ ಕ್ರಮ ಅಲ್ಲ ಅಲ್ಲ. ಆ ಥರ ಈಗ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಯಾರೇ ಇದ್ದಾರೆ, ಒಬ್ಬ ಜನಪ್ರತಿನಿಧಿ ನಮ್ಮಂಥ ಎಂ ಪಿ ಇರ್ಬೋದು, ಎಮ್ ಎಲ್ ಎ ಇರ್ಬೋದು, ಅವರು ಕೂಡ ಶಿಕ್ಷಾರ್ಹ ಆಗಬೇಕಾಗುತ್ತದೆ. ಆ್ಯಕ್ಚುಲಿ ಅದು ಒಂದು ಕಡೆ ಹೇಳ್ತಾರೆ ಸೆಲೆಬ್ರಿಟಿಗಳು ಯಾರೇ ಇರ್ಬೋದು, ಕಾನೂನು ಎಲ್ಲರೂ ಕೂಡ ಒಂದೇ ಅದು, ನಾನಿದ್ರೂ ಇರ್ಬೋದು ಇನ್ನೊಬ್ರು ಇದ್ದಿರ್ಬೋದು. ಈಗ ವನ್ಯಜೀವಿಗಳಂದ್ರೆ ಎಲ್ಲವೂ ಬರ್ತವಲ್ಲ, ಅದ್ರ ಬರೀ ಉಳ್ಳವ್ರಿಗೊಂದು ಉಳ್ದೇ ಇರೋರಿಗೊಂದು ತಲೆ ಆಗಲೇಬೇಕು. ಎಲ್ಲರ ಮೇಲೆ ಏನು ಮಾಡಿ, ಎಲ್ಲೇದ ಗುಡಿಯಾಗಿದ್ದು ಗುಡಿಯಾಗೂ ಮಾಡಿ, ಮಸೀದಿಗಿದ್ದು ಮಸೀದಿಯಾಗೂ ಮಾಡಿ. ಆ್ಯಕ್ಚುಲಿ ಅದು ಒಂದು ಕಡೆ ವನ್ಯಜೀವಿ ಹತ್ಯೆ ವಸ್ತುಗಳ ಮಾರಾಟದ ವಿರುದ್ಧ ಕ್ರಮ ಆಗಬೇಕು, ಆದರೆ ಪ್ರಚಾರದ ಗೀಳಿಗೆ ಬಿದ್ದಿರುವಂತೆ ಅರಣ್ಯ ಅಧಿಕಾರಿಗಳು ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಯಾವುದೇ ಪೂರ್ವಪರ ನೋಡದೆ ಕೇಸ್ ಹಾಕಿದ್ದಾರೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಮನೆಗಳಲ್ಲಿ ಇವತ್ತಿಗೂ ಕೂಡ ನೂರಾರು ವರ್ಷದ ಕೊಡುಗೆಗಳಿವೆ. ಕಾಡೆಮ್ಮೆ ಜಿಂಕೆಯ ಕೋಡುಗಳನ್ನು ಅಲಂಕಾರಿಕ ವಸ್ತುಗಳಾಗಿ ಇಟ್ಟಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬರುವ ಮುಂಚೆಯೇ ಕೆಲ ವಸ್ತುಗಳು ಬಳಸ್ತಾ ಇದ್ರು. ನವಿಲುಗರಿ ಸಂಗ್ರಹ ಹಿನ್ನೆಲೆ ಅರೆಸ್ಟ್ ಮಾಡೋಕೆ ಆಗುತ್ತಾ ಅಂತ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಎರಡು ದಿನದಿಂದ ಹುಲಿಯ ಉಗುರಿನ ಪೆಂಡೆಂಟ್ ಧರಿಸಿದ್ದನ್ನ ಕಾರಣವಾಗಿ ಇಟ್ಕೊಂಡು ಅನೇಕರ ಬಂಧನ ಆಗಿದೆ. ಬಹಳ ಜನರು ಧರಿಸಿರ್ತಕ್ಕಂತ ಪೆಂಡೆಂಟ್ ಅನ್ನ ಫೋಟೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ. ಪ್ರಚಾರದ ಗೀಳಿಗೆ ಬಿದ್ದವರಂತೆ ಹಿಂದೆ ಮುಂದೆ ಏನನ್ನೂ ನೋಡಿದ್ರೆ ನಮ್ಮ ಅರಣ್ಯ ಅಧಿಕಾರಿಗಳು ಅವ್ರನ್ನ ಬಂಧನಕ್ಕೆ ಒಳಗೆ ಮಾಡುವಂಥ ಕೆಲಸವೂ ನಡೀತಾ ಇದೆ. ಮಲೆನಾಡಿನ ಕರಾವಳಿಯ ಅನೇಕ ಮನೆಗಳಲ್ಲಿ ನೂರಾರು ವರ್ಷದಿಂದ ಹಿಂದಿಂದ ಈ ಕಾಡೆಮ್ಮೆ ಕಾಡುಕೋಣದ ಕೋಡುಗಳು ಮತ್ತು ಜಿಂಕೆಯ ಕೋಡುಗಳು ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಮನೆ ಕುಟುಂಬಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಕಾಡಲ್ಲಿ ಬಿದ್ದು ಸತ್ತಿರ್ತಕ್ಕಂಥ ಹುಲಿಯ ಉಗುರುಗಳನ್ನು ಸಂಗ್ರಹ ಮಾಡಿ ಎಲ್ಲರೂ ಕೂಡ ಮಾರಾಟ ಮಾಡ್ತಾಯಿದ್ರು ಅಂತದನ್ನು ಕೊಂಡುಕೊಂಡು. ರಾಜ್ಯದ ಜನರ ದಾರಿ ತಪ್ಪಿಸಲು ಕಾಂಗ್ರೆಸ್ನದ್ದು ಹುಲಿ ಉಗುರಿನ ನಾಟಕ ಅಂತ ಮಾಜಿ ಸಚಿವ ಸಿಟಿ ರವಿ ಸೋಷಿಯಲ್ ಮೀಡಿಯಾದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಐಟಿ ದಾಳಿಯಲ್ಲಿ ಪತ್ತೆಯಾದ ಕೋಟ್ಯಾಂತರ ಹಣದ ಚರ್ಚೆಯ ದಾರಿ ತಪ್ಪಿಸಲು ಹುಲಿ ಉಗುರಿನ ನಾಟಕವಾಡ್ತಿದ್ದಾರೆ. ಕಮಿಷನ್ ಕಲೆಕ್ಟರ್ ಸಿಎಂ, ಡೆಪ್ಯೂಟಿ ಕಮಿಷನರ್ ಕಲೆಕ್ಟರ್ ಡಿಸಿಎಂ ಅವರು ಈ ನಾಟಕ ಸೃಷ್ಟಿ ಮಾಡಿದ್ದಾರೆ. ಜನ ನೂರಾರು ವರ್ಷಗಳಿಂದ ಹುಲಿ ಉಗುರನ್ನು ಆಭರಣವಾಗಿ ಧರಿಸಿದ್ದಾರೆ. ಇದು ಇಲಾಖೆಗೆ ಕಾಣದ್ದೇನು ಅಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಎರಡೂವರೆ ವರ್ಷದ ಬಳಿಕ ಡಿಕೆಶಿ ಸಿಎಂ ಆಗ್ತಾರೆ ಎಂಬ ಹೇಳಿಕೆ ಬಳಿಕ ಯೂಟರ್ನ್ ಹೊಡೆದಿದ್ದಾರೆ ಶಾಸಕ ಗಣಿಗ ರವಿ. ನೋಡಿ, ಅದು ನಾನು ಹೇಳಿದ್ದಲ್ಲ, ಮಾಧ್ಯಮಗಳ ಪ್ರಶ್ನೆಗೆ ಹೌದು ಎಂದೇ ಅಷ್ಟೇ. ನಿಮ್ಮ ಡಿಕೆಶಿ ಸಿಎಂ ಆಗ್ತಾರಂತ ಕೇಳಿದ್ರು, ಹೌದು ಆಗ್ತಾರೆ ಅಂತ ಹೇಳಿದೆ. ನಿಮ್ಮವರೇ ಪ್ರಶ್ನೆ ಕೇಳಿದ್ದು, ನಾನು ಹೇಳಲಿಲ್ಲ, ಅದಕ್ಕಿಂತ ಗಂಭೀರವಾದ ಆಪರೇಷನ್ ಕಮಲದ ಬಗ್ಗೆ ಹೇಳಿದ್ದೇನೆ ಅಂತ ನ್ಯೂಸ್ 18ಗೆ ಶಾಸಕ ಗಣಿಗ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಅದು ನಾನು ಹೇಳಿದಲ್ಲ, ನಿಮ್ಮವ್ರು ಸಿಎಂ ಆಗ್ತಾರ ಅಂತ ಕೇಳಿದ್ರು, ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ. ನಾನು ಹೇಳಿರೋದು ಇನ್ನೊಂದು ಗಂಭೀರ ವಿಚಾರ ಇದೆ. ನಿಮ್ಮವರೇ ಕ್ವಶನ್ ಕೇಳಿದ್ರು ಯಾವಾಗ ಆಗ್ತಾರೆ ಸಿಎಂ ಅಂತ, ಆಗ್ತಾರೆ ಅಂತ ಹೇಳಿದ್ದೀನಿ ನಾನು. ನೋಡ್ರಿ, ಅದು ನಾನು ಹೇಳಿದಲ್ಲ. ಮಾಜಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ರೇಣುಕಾಚಾರ್ಯ ಭೇಟಿ ನೀಡಿದ್ರು. ಬಿಜೆಪಿಯಲ್ಲಿ ನಾಯಕತ್ವ ವಿಳಂಬ ವಿಚಾರ ಸಂಬಂಧ ಎಂಪಿ ರೇಣುಕಾಚಾರ್ಯ ಚರ್ಚೆ ನಡೆಸಿದ್ರು. ಈ ವೇಳೆ ಸಂಸದ ಬಿವೈ ರಾಘವೇಂದ್ರ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಉಪಸ್ಥಿತರಿದ್ರು. ಸದ್ಯ ಬಿಎಸ್ವೈ ಹಾಗೂ ಅವರ ಪುತ್ರರು ರೇಣುಕಾಚಾರ್ಯ ಭೇಟಿ ಮಾಡಿರೋದು ಕುತೂಹಲವನ್ನು ಮೂಡಿಸಿದೆ. ರಾಮನಗರ ಹೆಸರು ಮರುನಾಮಕರಣ ವಿಚಾರ ಕುರಿತು ಮಾಗಡಿಯಲ್ಲಿ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮರುನಾಮಕರಣದ ವಿಚಾರ ನನಗೆ ಗೊತ್ತಿಲ್ಲ,
ನನಗೆ ವೈಯಕ್ತಿಕವಾಗಿ ಡಿಕೆಶಿ ಸಿಕ್ಕಿಲ್ಲ, ಚರ್ಚೆ ಮಾಡಿಲ್ಲ, ಹೆಸರು ಬದಲಾವಣೆ ಮಾಡೋದ್ರಿಂದ ತೊಂದರೆ ಇಲ್ಲ, ಹೆಸರು ಬದಲಾವಣೆ ಮಾಡಿದರೆ ಯಾವುದೇ ನಷ್ಟ ಆಗಲ್ಲ ಅಂತ ರಾಮನಗರದಲ್ಲಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆ ಮರುನಾಮಕರಣ ವಿಚಾರ ಕುರಿತು ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಸವಣ್ಣನವರು ಜನ್ಮ ತಾಳಿದ ಸ್ಥಳ ವಿಜಯಪುರ ಜಿಲ್ಲೆ, ಬಸವೇಶ್ವರ ಬಸವಣ್ಣನ ನಾಡು ಎಂಬ ಹೆಸರಿಡಬೇಕೆಂಬ ಒತ್ತಾಯ ತಪ್ಪಲ್ಲ. ಆದರೆ ಮರುನಾಮಕರಣಕ್ಕೆ ಕೆಲ ತಾಂತ್ರಿಕ ಕಾರಣಗಳಿವೆ. ಕೆಲವೇ ವರ್ಷಗಳ ಹಿಂದೆ ಬಿಜಾಪುರದಿಂದ ವಿಜಯಪುರ ಆಗಿದೆ. ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತೀನಿ. ಇಡೀ ಕರ್ನಾಟಕವನ್ನ ಬಸವಣ್ಣನ ನಾಡು ಅಂತ ಹೆಸರಿಟ್ಟರೆ ತಪ್ಪೇನೂ ಇಲ್ಲ ಅಂತ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಜಮೀನು ವಿಚಾರವಾಗಿ ಸಂಬಂಧಿಕರ ನಡುವೆ ಮಾರಾಮಾರಿ ನಡೆದಿದೆ. ಘಟನೆಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮೈಸೂರಿನ ಸಿದ್ದಲಿಂಗಪುರ ವಿ ಈ ಘಟನೆ ನಡೆದಿದೆ. ಇನ್ನು ಸ್ನೇಹಿತರ ಜೊತೆ ಮೈಸೂರು ದಸರಾ ನೋಡಿಕೊಂಡು ಬಂದಿದ್ದಂಥ ಧನಲಕ್ಷ್ಮಿ ತಂದೆ ತಮ್ಮ ಮನೆಯಲ್ಲಿರುವಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಹಲವು ಅನುಮಾನಗಳನ್ನು ಹುಟ್ಟಿಸಿದೆ. ಗ್ಯಾರಂಟಿ ಯೋಜನೆಗಳ ಜಾರಿ ಬಳಿಕ ವಿದ್ಯಾರ್ಥಿ ವೇತನ ಸ್ಥಗಿತಗೊಳಿಸಲಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪದವಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಎಬಿವಿಪಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಕಳೆದ ಒಂದು ವರ್ಷದಿಂದ ಸ್ಕಾಲರ್ಶಿಪ್ ಸಿಗದೆ ಸುಮಾರು 400,000 ಪದವಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಕೂಡಲೇ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 30 ಹೆಚ್ಚು ಕಾಡಾನೆಗಳು ಓಡ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೇಲೂರು ತಾಲೂಕಿನ ಲಕ್ಕುಂದ ಗ್ರಾಮದ ಬಳಿ ಕಾಡಾನೆ ಗುಂಪು ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಕಾಡಾನೆಗಳ ದಾಂಧಲೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಕಾಡಾನೆಗಳ ಸೆರೆಗೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಅಕ್ರಮವಾಗಿ ಆನೆದಂತ ಸಾಗಿಸ್ತಾ ಇದ್ದಂಥ ಮೂವರನ್ನ ಸಿಐಡಿ ಫಾರೆಸ್ಟ್ ಸೆಲ್ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಹನೂರು ತಾಲೂಕಿನ ಪಿಜಿಪಾಳ್ಯ ಬಳಿ ಆರೋಪಿಗಳನ್ನು ಬಂಧಿಸಿ 2 ಆನೆದಂತ 1 ಕಾರು ವಶಕ್ಕೆ ಪಡೆಯಲಾಗಿದೆ. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಹುಲಿಯನ್ನೇ ಆನೆ ಅಟ್ಟಾಡಿಸಿ ಓಡಿಸಿದೆ. ಸಫಾರಿ ರಸ್ತೆ ಬಳಿ ಬರ್ತಾ ಇದ್ದಂತ ಹುಲಿಯ ಗಜರಾಜನ ಆರ್ಭಟಕ್ಕೆ ಕಾಲ್ಕಿತ್ತಿದೆ ಹುಲಿ. ಈ ದೃಶ್ಯ ಸಫಾರಿಗೆ ತೆರಳಿದ್ದಂಥ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದೆ. ಅಕ್ಟೋಬರ್ 30 ನವೆಂಬರ್ 5 ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಭಾಗದಲ್ಲಿ ದತ್ತಮಾಲಾ ಅಭಿಯಾನ ನಡೆಯಲಿದೆ. ಈ ಹಿನ್ನೆಲೆ 3 ದಿನಗಳ ಕಾಲ ಮುಳ್ಳಯ್ಯನಗಿರಿ, ದತ್ತಪೀಠ, ಸೀತಾಳಯ್ಯನಗಿರಿ, ಹೊನ್ನಮ್ಮನಹಳ್ಳ, ಮಾಣಿಕ್ಯಧಾರ ಹಾಗೂ ಕಾಳಿಕ ಕೆರೆಗೆ ಪ್ರವಾಸಿಗರನ್ನ ನಿಷೇಧಿಸಲಾಗಿದೆ. ಜಿಲ್ಲಾಡಳಿತ ಆದೇಶವನ್ನು ಕೂಡ ಹೊರಡಿಸಿದೆ. ನವರಾತ್ರಿ ಕಳೆದರೂ ಕೂಡ ವಿವಾದಗಳು ನಿಲ್ತಾ ಇಲ್ಲ. ಬಿಹಾರದ ಆರ್ಜೆಡಿ ಶಾಸಕ ಫತೇ ಬಹದ್ದೂರ್ ಸಿಂಗ್ ದುರ್ಗಾ ಮಾತಾ ಅನ್ನೋದೇ ಹುತಾತ್ಮಕ ಪಾತ್ರ ಎನ್ನುವ ಮೂಲಕ ವಿವಾದವನ್ನು ಸೃಷ್ಟಿಸಿದ್ದಾರೆ. ದುರ್ಗಾ ಮಾತೆ ಮಹಿಷಾಸುರನ ವಿರುದ್ಧ ಹೋರಾಟ ಮಾಡಿ ಕೊಂದು ಹಾಕಿದಳು ಅನ್ನೋದೇ ಸುಳ್ಳು. ಹಾಗಿದ್ರೆ ಬ್ರಿಟಿಷರು ನಮ್ಮ ದೇಶವನ್ನ ಆಳುವಾಗ ಯಾಕೆ ದುರ್ಗಾ ಮಾತೆ ಬ್ರಿಟಿಷರನ್ನ ಕೊಂದು ಹಾಕಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಶ್ರೀ ಸದ್ಗುರು ಸೇವಾ ಸಂಘ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಚಿತ್ರಕೂಟಕ್ಕೆ ಆಗಮಿಸಿದ್ದ ಮೋದಿ ರಘುವೀರ್ ದೇಗುಲಕ್ಕೆ ತೆರಳಿ ದೇವರ ಆಶೀರ್ವಾದ ಪಡೆದರು. ಜೊತೆಗೆ ಚಿತ್ರಕೂಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತುಳಸಿ ಪೀಠದ ಜಗದ್ಗುರು ರಾಮನಂದಾಚಾರ್ಯ ಆಶೀರ್ವಾದವನ್ನು ಕೂಡ ಪಡೆದರು. माननीय प्रधानमंत्री जी इस समारोह की गरिमा जो आज महान सारस्वत उपहार समाज को जो अर्पित कर रहे हैं पूज्य हमारे श्रद्धे माननीय और अभिनंदन तालियों के द्वारा कृपया. ದೆಹಲಿಯಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2023 ಉದ್ಘಾಟಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ 7ನೇ ಆವೃತ್ತಿ ನವದೆಹಲಿಯ ಪ್ರಗತಿ ಮೈದಾನದಲ್ಲಿ ನಡೀತಾ ಇದೆ. ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಚೇರ್ಮನ್ ಆಗಿರುವಂತಹ ಆಕಾಶ್ ಅಂಬಾನಿ ಅವರು ಪ್ರಧಾನಿ ಅವರಿಗೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಜಿಯೋ ಕಂಪನಿ ಸಾಧನೆ, ಯೋಜನೆ, ವಿವಿಧ ಪ್ಯಾಕೇಜ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಇದೇ ವೇಳೆ ಮಾತನಾಡಿದ ಆಕಾಶ್ ಅಂಬಾನಿ, ಪ್ರಧಾನಿ ಅವರ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನ ನಮ್ಮ ಪೀಳಿಗೆಗೆ ಮಾರ್ಗದರ್ಶನ ಆಗಿದೆ. ಸುಧಾರಿತ ತಂತ್ರಜ್ಞಾನ ಪ್ರತಿ ಹಂತದಲ್ಲೂ ಅಳವಡಿಸುತ್ತಿದ್ದಾರೆ. ಜಿಎಸ್ಟಿ ಮೂಲಕ ಒಂದು ರಾಷ್ಟ್ರ ಒಂದು ತೆರಿಗೆ ಸೃಷ್ಟಿಸಿದ್ದಾರೆ. ಡಿಜಿಟಲ್ ಸಂಪರ್ಕ ಕ್ರಾಂತಿಯ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳಿದರು. ಲೇಡೀಸ್ ಅಂಡ್ ಜೆಂಟಲ್ಮನ್, ನಮಸ್ತೆ ಅಂಡ್ ಗುಡ್ ಮಾರ್ನಿಂಗ್. ಆವರ್ ವಿಷನರಿ ಪ್ರೈಮ್ ಮಿನಿಸ್ಟರ್, ಎವ್ರಿ ಜನರೇಷನ್ ನೀಡ್ಸ್ ಅ ವಿಷನ್ ದಟ್ ಇನ್ಸ್ಪೈರ್ಸ್ ಇಟ್ ಟು ಡೂ ಗ್ರೇಟ್ ಥಿಂಗ್ಸ್. ಯು ಹ್ಯಾವ್ ಗಿವನ್ ಮೈ ಜನರೇಷನ್ an aspirational vision of transforming our country into Viksit Bharat. If anyone wants to get a glimpse of how a developed India is being built, all they should do is come to the India Mobile Congress.
Sir, you have kept yourself young at heart, thought and actions. Just like the youth, you embrace innovation, welcome change and challenge the status quo. You are always working on using the latest technology that can improve the lives of our people. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ತಂತ್ರಜ್ಞಾನ ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರಿತಾ ಇದೆ ದೇಶದ ಮೂಲೆ ಮೂಲೆಗೆ ತಂತ್ರಜ್ಞಾನ ತಲುಪಿಸುವ ಕೆಲಸ ಆಗ್ತಿದೆ ಅಂತ ಹೇಳಿದರು ಪ್ರಧಾನಿ ಮೋದಿ ಅವರು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಗೆ ಈ ಸಾತ್ವೇ ಎಡಿಷನ್ ಮೇ ಆಪ್ ಸಬ್ಕೆ ಬೀಚ್ ಆನಾ ಅಪ್ನೆ ಆಪ್ ಮೇ ಏಕ್ ಸುಖದ ಅನುಭವ ಹೈ 21ವೀ ಸದಿ ಕಿ ತೇಜಿ ಸೇ ಬದಲ್ತಿ ಹುಯಿ ದುನಿಯಾ ಮೇ ಈ ಆಯೋಜನ करोड़ों लोगों का भाग्य बदलने की क्षमता रखता है एक समय था जब हम फ्यूचर की बात करते थे तो उसका अर्थ अगला दशक या 20-30 साल बाद का समय या फिर अगली शताब्दी होता लेकिन आज हर दिन टेक्नोलॉजी में तेजी से होते परिवर्तन के कारण हम कहते हैं द फ्यूचर इज हियर एंड नाउ अभी कुछ मिनट पहले मैंने यहाँ एग्जीबिशन में लगे कुछ स्टॉल्स देखे इस एग्जीबिशन में मैंने उसी फ्यूचर की झलक देखी हमास भयोत्पादकर निर्मूलने इस्रेल रक्षणा पड़े कार्याचरण तीव्रगे